ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಟೆಕ್ ನ್ಯೂಸ್ ಎಪಿಸೋಡ್ ಸೆವೆನ್ ಏಟ್ ಟೂ ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣಂತೆ ಡೀಲ್ ಆಫ್ ದಿ ಡೇ ಮಾತ್ರ ತುಂಬಾ ಚೆನ್ನಾಗಿದೆ ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರಿ ಬೀಮ್ ಬ್ಯಾಗು ಕುಶನ್ ಹಾಗೆ ಬಂದ್ಬಿಟ್ಟು ಸ್ಟೂಲು ಇದು ಮೂರು ಸೇರಿ ನಿಮಗೆ ಸಾವಿರದ ಒಂಬೈನೂರು ರೂಪಾಯಿಗೆ ಸಿಗ್ತಾ ಇದೆ ವೆಜಿಟೇಬಲ್ ಬ್ಯಾಗ್ಸ್ ಮುನ್ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಮಿಷಿನ್ ಇನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಡೀಲ್ಸ್ ನ ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ಜಾಯಿನ್ ಆಗಬಹುದು ಪರ್ಚೇಸ್ ಮಾಡಿ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ವಾಟ್ಸ್ಆಪ್ ಇಂದ ವಾಟ್ಸ್ಆಪ್ ಒಂದು ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಈ ಫೀಚರ್ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬಹುದು ಅಯ್ಯ ಬಂದ್ಬಿಟ್ಟು ತುಂಬಾನೇ ಯೂನಿಕ್ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಫೀಚರ್ ಯೂಸ್ ಆಗುತ್ತೆ ಅಂತ ಫೀಚರ್ ಯಾವ ಪ್ಪ ಅಂದ್ರೆ ನಾವು ನಾರ್ಮಲ್ ಆಗಿ ಐಫೋನ್ಸ್ ಅಲ್ಲಿ ಫೋಟೋಸ್ ಕಳಿಸ್ಕೋಬೇಕು ಅಂದ್ರೆ ಏರ್ ಡ್ರಾಪ್ ಯೂಸ್ ಮಾಡ್ತೀವಿ ಆಂಡ್ರಾಯ್ಡ್ ಅಲ್ಲಿ ಫೋಟೋಸ್ ವಿಡಿಯೋಸ್ ಹಾಗೆ ಬಂದ್ಬಿಟ್ಟು ನ ಶೇರ್ ಮಾಡಬೇಕು ಅಂದ್ರೆ ನಿಯರ್ ಬೈ ಶೇರ್ ನ ಯೂಸ್ ಮಾಡ್ತೀವಿ ಇವಾಗ ವಾಟ್ಸ್ಆಪ್ ಅವರು ಕೂಡ ಸೇಮ್ ಇದೇ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಒಂದು ಟೆಕ್ನಾಲಜಿನ ಡೆವಲಪ್ ಮಾಡ್ತಿದ್ದಾರೆ ಇದು ನಮಗೆ ವಾಟ್ಸ್ಆಪ್ ಅಲ್ಲೇ ಇರುತ್ತೆ ಸಪ್ರೇಟ್ ಆ್ಯಪ್ ಏನಲ್ಲ ವಾಟ್ಸ್ಆಪಲ್ಲೇ ಇದು ನಿಮಗೆ ಇಂಟಿಗ್ರೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇನ್ಮೇಲಿಂದ ಯಾವ್ದಾದ್ರು ಫೋಟೋಸ್ ವೀಡಿಯೋಸ್ ಫೈಲ್ಸ್ ಡಾಕ್ಯುಮೆಂಟ್ಸ್ ಏನಾದರೂ ಇತ್ತು ಅಂದ್ರೆ ಅಲ್ಲೇ ನೀವು ಆರಾಮಾಗಿ ಶೇರ್ ಮಾಡ್ಕೋಬಹುದು ನೀವೊಂದು ಫೀಚರ್ ಮೇಲೆ ಇವಾಗ ವರ್ಕ್ ಮಾಡ್ತಿದ್ದಾರೆ ಬೀಟಾದಲ್ಲಿ ಸ್ಪಾಟ್ ಆಗಿದೆ ಯಾವಾಗಿಂದ ಲೋಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ತುಂಬಾ ಯೂನಿಕ್ ಆಗಿದೆ ಅಂತ ಹೇಳ್ಬೋದು ಡಿಫ್ರೆಂಟ್ ಆಪಲ್ ಇಂದ ಆಪಲ್ ವಿಷನ್ ಪ್ರೋ ಈ ವಿಷನ್ ಪ್ರೊ ಬಗ್ಗೆ ನಾನು ಸಪ್ರೇಟ್ ಆಗಿ ಹೇಳಬೇಕಾಗಿಲ್ಲೂ ಕೂಡ ನ್ಯೂಸ್ ಅಲ್ಲಿ ನಾವು ತುಂಬಾ ಸಲ ಮಾತಾಡಿದೀವಿ ರೀಸೆಂಟ್ ಆಗಿ ಪ್ರೀ ಬುಕಿಂಗ್ ಸ್ಟಾರ್ಟ್ ಮಾಡಿದ್ರು ಅಮೆರಿಕಾದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿಲ್ಲ ಅಮೆರಿಕಾದಲ್ಲಿ ಪ್ರೈಸ್ ನೋಡ್ಕೊಂಡ್ರೆ ಎರಡು ಲಕ್ಷ ತೊಂಬತ್ತೊಂದು ಸಾವಿರ ಇಟ್ಟಿದ್ದಾರೆ ಅತತ್ರ ಮೂರ್ ಲಕ್ಷ ಅಂತ ಇಟ್ಕೊಳ್ಳಿ ಫೆಬ್ರವರಿ ಎರಡನೇ ಒಫಿಷಿಯಲ್ ಆಗಿ ಸೇಲ್ಗೂ ಕೂಡ ತರ್ತಾ ಇದ್ದಾರೆ ಇವಾಗ ಒಂದು ಹೊಸ ರಿಪೋರ್ಟ್ ವರಾಗಿ ಬಂದಿದೆ ಆಪಲ್ ಮಿಂಚಿಂಗ್ ಅವ್ರ ಏನ್ ಹೇಳ್ತಿದ್ದಾರೆ ಅಂದ್ರೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈಗಾಗಲೇ ಒಂದು ಲಕ್ಷ ಅರವತ್ತು ಸಾವಿರದಿಂದ ಒಂದು ಲಕ್ಷ ಎಂಬತ್ತು ಸಾವಿರ ಯೂನಿಟ್ಸ್ ಈಗಾಗ್ಲೆ ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಲಕ್ಷ ಎಂಬತ್ತು ಸಾವಿರ ಜನ ಈಗಾಗ್ಲೇ ಪ್ರೀ ಬುಕ್ ಮಾಡ್ಕೊಂಡಿದ್ದಾರೆ ಒಂದು ಡಿವೈಸ್ ಮೂರ್ ಲಕ್ಷ ಅವರು ಮೂರ್ ಲಕ್ಷ ಪ್ರೈಸ್ ಇಟ್ಟರು ಕೂಡ ಆತತ್ರ ಒಂದೂವರೆ ಲಕ್ಷ ಜನ ಪರ್ಚೇಸ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅದಕ್ಕೆ ಹೇಳೋದು ಅಪಲ್ ಕಂಪ್ನಿಯವರಿಗೆ ಇದೇ ಧೈರ್ಯ ಅವ್ರು ಏನ್ ಚೇಂಜಸ್ ಮಾಡಿಲ್ಲ ಅಂದ್ರೂ ಕೂಡ ಫ್ಯಾನ್ಸ್ ಇದ್ದಾರೆ ತಗೊಂಡವರು ತುಂಬಾ ಜನ ಇದ್ದಾರೆ ಅಂತಾನೆ ಹೇಳ್ಬೋದು ಆ ಧೈರ್ಯದ ಮೇಲೆ ಕೂಡ ಚೇಂಜಸ್ ಮಾಡ್ದೆ ಈ ಒಂದು ಡಿವೈಸಸ್ ನ ಲಾಂಚ್ ಮಾಡಿ ಇರ್ತಾರೆ ಆದ್ರೆ ಆಪಲ್ ವಿಷನ್ ಪ್ರೋ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಡಿವೈಸ್ ನ ಪರ್ಚೇಸ್ ಮಾಡ್ತಿದ್ದಾರೆ ನಿಜವಾಗ್ಲೂ ಒಂದು ಲಕ್ಷ ಎಂಬತ್ತು ಸಾವಿರ ಜನ ಪರ್ಚೇಸ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು ಶೋಮೆಯಿಂದ ರೆಡ್ಮಿ ಟ್ವೆಲ್ ಸಿ ಈ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ನಿಜವಾಗ್ಲು ನೀವು ಅದೃಷ್ಟ ಮಾಡಿದೀರಾ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಈ ಒಂದು ಮೊಬೈಲಿಗೆ ಒಫಿಷಿಯಲ್ ಆಗಿ ಐಪರ್ ವ ಎಸ್ ಅಪ್ಡೇಟ್ ನೋಲೋಡ್ ಮಾಡ್ತಾ ಇದ್ದಾರೆ ಇದು ಬಂದ್ಬಿಟ್ಟು ಸ್ಟೇಬಲ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರಲ್ಲ ರೆಡ್ಮಿ ನೋಟ್ ತರ್ಟೀನ್ ಸೀರೀಸ್ ಹಾಗೆ ಬಂದ್ಬಿಟ್ಟು ರೆಡ್ಮಿ ನೋಟ್ ಟ್ವೆಲ್ ಸೀರೀಸ್ ಈ ಮೊಬೈಲ್ ಐಪರ್ ವಯಸ್ ಅಪ್ಡೇಟ್ ಬಂದಿಲ್ಲ ಆಗ್ಲೇ ಈ ಮೊಬೈಲ್ ಇವಾಗ ಐಪರ್ ವಯಸ್ ಅಪ್ಡೇಟ್ ನೋಲೋಡ್ ಮಾಡಿದ್ದಾರೆ ಯಾರಾದರೂ ಈ ಒಂದು ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಈ ಒಂದು ಅಪ್ಡೇಟ್ ಬಂದಿರುತ್ತೆ ಫೈಲ್ ಸೈಝು ಕೂಡ ನಿಮಗೆ ತುಂಬಾ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ ಹಾಗೆ ಬಂದ್ಬಿಟ್ಟು ಮೇಜರ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ನನಗೆ ಕೇಳಿದ್ರೆ ಒಂದೆರಡು ವಾರ ವಾರ ಆಗಿದ್ದಾದ್ಮೇಲೆ ಆರಾಮಾಗಿ ನೀವು ಈ ಒಂದು ಅಪ್ಡೇಟ್ ನ್ಯೂಸ್ ನೋಡ್ಕೊಂಡ್ರೆ ನಿನ್ನೆ ಇಂಟರ್ನೆಟ್ ಅಲ್ಲಿ ಸ್ವೀಟೆಸ್ಟ್ ವಿಡಿಯೋ ಯಾವ್ದು ಗೊತ್ತಾ ಈ ವಿಡಿಯೋ ನೋಡಿದಾದ್ಮೇಲೆ ಲಿಟ್ರಲಿ ನನಗೆ ಒಂದು ರೀತಿ ಪ್ರೌಡ್ ಫೀಲ್ ಆಯ್ತು ಅಂತಾನೆ ಹೇಳ್ಬೋದು ರಾಮ ಮಂದಿರ ದೇವಸ್ಥಾನನ ಯಾರ್ಯಾರು ಕಟ್ಟಿದಾರಲ್ಲ ಅವ್ರಿಗೆಲ್ಲಾರು ಕೂಡ ನರೇಂದ್ರ ಮೋದಿ ಅವರು ಥ್ಯಾಂಕ್ಸ್ ಹೇಳಿದ್ದಾರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಅದು ಕೂಡ ಎಷ್ಟು ಚೆನ್ನಾಗಿ ಇವರು ಥ್ಯಾಂಕ್ಸ್ ಹೇಳಿದ್ದಾರೆ ಅಂದ್ರೆ ಅವ್ರನ್ನೆಲ್ಲಾರ್ನು ಕೂಡ ಒಂದ್ ಕಡೆ ಕೂರಿಸ್ಬಿಟ್ಟು ನಮಗೆ ರೋಸ್ ಪೆಟಲ್ಸ್ ಏನಿರುತ್ತಲ್ಲ ಗುಲಾಬಿ ಪೆಟಲ್ಸ್ ಏನಿರುತ್ತಲ್ಲ ಅದನ್ನೆಲ್ಲನು ಕೂಡ ಅವ್ರ ತಲೆ ಮೇಲೆ ಹಾಕ್ಬಿಟ್ಟು ಥ್ಯಾಂಕ್ ಯು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಈ ವಿಡಿಯೋ ನೋಡಿದಾದ್ಮೇಲೆ ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಯ್ತು ರೀಸನ್ ಏನು ಅಂದ್ರೆ ಯಾವ ಪ್ರೈಮ್ ಮಿನಿಸ್ಟರು ಕೂಡ ಇಷ್ಟು ಫ್ರೆಂಡ್ಲಿ ಆಗಿ ಇರೋದಿಲ್ಲ ದುಡ್ಡು ಕೊಟ್ಟುವ ಕೆಲಸ ಮಾಡಿಸ್ಕೊಂಡ್ ಸೊ ಇಷ್ಟರಲ್ಲೇ ಇರ್ತಾರೆ ಪಾಪ ನರೇಂದ್ರ ಮೋದಿ ಅವರು ನೋಡಿದ್ರೆ ಅವ್ರನ್ನೆಲ್ಲಾರು ಕೂಡ ಒಂದ್ ಕಡೆ ಕೂರಿಸ್ಬಿಟ್ಟು ಬಿಟ್ಟು ಕೂಡ ಥ್ಯಾಂಕ್ ಯು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಈ ಈ ವಿಡಿಯೋ ನೋಡಿದಾದ್ಮೇಲೆ ಲಿಟ್ರಲಿ ನನಗಂತೂ ತುಂಬಾನೇ ಖುಷಿ ಆಯ್ತು ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಫ್ಲಿಪ್ಕಾರ್ಟ್ ಇಂದ ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಸ್ಕ್ಯಾಮ್ ನಡೆದಿದೆ ಸ್ಕ್ಯಾಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಫ್ರಾಡ್ ನಡೆದಿದೆ ಅಂತಾನೆ ಹೇಳ್ಬೋದು ಈ ನ್ಯೂಸ್ ಕೇಳಿದ ಲಿಟ್ರಲ್ಲಿ ನಾನಂತೂ ಶಾಕ್ ಆದ ರೀಸನ್ ಏನು ಅಂದ್ರೆ ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿದೆ ರೀಸೆಂಟ್ ಆಗಿ ಒಬ್ಬ ವ್ಯಕ್ತಿ ಫ್ಲಿಪ್ಕಾರ್ಟ್ ಅಲ್ಲಿ ಐಫೋನ್ ಫಿಫ್ಟೀನ್ ಮೊಬೈಲ್ ನ ಆರ್ಡರ್ ಮಾಡಿದಾನೆ ಆರ್ಡರ್ ಮಾಡಿದ್ದಾದ್ಮೇಲೆ ಡೆಲಿವರಿನೂ ಕೂಡ ಆಗಿದೆ ಓಪನ್ ಮಾಡ್ಬೇಕಾದ್ರೆ ಪಾಪ ವಿಡಿಯೋ ಮಾಡ್ತಾನು ಕೂಡ ಓಪನ್ ಮಾಡಿದ್ದಾರೆ ಬಾಕ್ಸ್ ಎಲ್ಲ ಕರೆಕ್ಟ್ ಆಗಿ ಪ್ಯಾಕ್ ಆಗಿದೆ ಅಂತಾನೆ ಹೇಳ್ಬೋದು ಒಳಗಡೆನೂ ಕೂಡ ಒರಿಜಿನಲ್ ಐಫೋನ್ ಸೆಂಡ್ ಮಾಡಿದ್ದಾರೆ ಆದ್ರೆ ಎಲ್ಲಿ ಫ್ರಾಡ್ ಆಗಿದೆ ಪಾಪ ಇವನು ಸ್ವಲ್ಪ ದಿವಸ ಯೂಸ್ ಮಾಡಿದಾನೆ ಒಂದ್ ಸ್ವಲ್ಪ ದಿವಸ ಯೂಸ್ ಮಾಡಿದ ಆದ್ಮೇಲೆ ಬ್ಯಾಟ್ರಿ ಹೆಲ್ತ್ ಎಷ್ಟಿದೆ ನೋಡೋಣ ಅಂತ ಹೇಳ್ಬಿಟ್ಟು ಗೆ ಹೋಗಿದ್ದಾನೆ ಸೆಟ್ಟಿಂಗ್ಸ್ ಅಲ್ಲಿ ನೋಡಿದ್ರೆ ಬ್ಯಾಟ್ರಿ ಬಂದ್ಬಿಟ್ಟು ಡೂಪ್ಲಿಕೇಟ್ ಬ್ಯಾಟ್ರಿ ಇದೆ ಇದು ಬಂದ್ಬಿಟ್ಟು ಅನ್ನೌನ್ ಪಾರ್ಟ್ ನೀವು ಒರಿಜಿನಲ್ ಬ್ಯಾಟ್ರಿ ಹಾಕ್ಸಿ ಅವಾಗ ನಿಮಗೆ ಹೆಲ್ತ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಆವಾಗ ಇವನು ಈ ಒಂದು ಫೋಟೋಸ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಫ್ಲಿಪ್ಕಾರ್ಟ್ ಅವರು ಕೂಡ ರಿಯಾಕ್ಟ್ ಆಗ್ತಾ ಇಲ್ಲ ಫ್ಲಿಪ್ಕಾರ್ಟ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವು ನಿಮಗೆ ಒಳ್ಳೆ ಪೀಸೆ ಕಳಿಸಿದೀವಿ ಏನೋ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ನಿಜವಾಗ್ಲೂ ಈ ನ್ಯೂಸ್ ಕೇಳಿದಾದ್ಮೇಲೆ ನನಗೆ ತುಂಬಾ ಬೇಜಾರಾಯ್ತು ಅಂತಾನೆ ಹೇಳ್ಬೋದು ಇದೆಲ್ಲ ಯಾವ ಆಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಯಾರಾದ್ರೂ ಒಬ್ಬ ಐಫೋನ್ ಫಿಫ್ಟೀನ್ ಮೊಬೈಲ್ ನ ತರಿಸಕೊಂಡು ಅವನು ಬ್ಯಾಟರಿ ಚೇಂಜ್ ಮಾಡ್ಬಿಟ್ಟು ರಿಟರ್ನ್ ಮಾಡಿರ್ತಾನೆ ಅದನ್ನ ಕಂಪ್ನಿಯವರು ನೋಡ್ಕೊಳ್ಳೋದಿಲ್ಲ ಮತ್ತೆ ಅದನ್ನ ರೀಪ್ಯಾಕ್ ಮಾಡ್ಬಿಟ್ಟು ನೆಕ್ಸ್ಟ್ ಯಾರು ಐಫೋನ್ ಫಿಫ್ಟೀನ್ ಮೊಬೈಲ್ ನ ಆರ್ಡರ್ ಮಾಡ್ತಾರೋ ಅವರಿಗೆ ಸೆಂಡ್ ಮಾಡ್ತಾರೆ ಅಂತಾನೆ ಆವಾಗ ಈ ಒಂದು ಮಿಸ್ಟೇಕ್ ಆದ್ರೆ ಆಗಿರುತ್ತೆ ಆದಷ್ಟು ಸ್ವಲ್ಪ ಹುಷಾರು ನೋಡ್ಕೊಟ್ರೆ ನಮಗೆ ಆಪಲ್ ಐಫೋನ್ ಸಿಕ್ಸ್ಟೀನ್ ಸೀರೀಸ್ ಈ ಮೊಬೈಲ್ ಗೆ ಸಂಬಂಧಪಟ್ಟ ಒಂದು ಹೊಸ ರಿಪೋರ್ಟ್ ಹೊರಗ್ ಬಂದಿದೆ ಈ ಒಂದು ರಿಪೋರ್ಟ್ ಅಲ್ಲಿ ಐಫೋನ್ ಸಿಕ್ಸ್ಟೀನ್ ಸೀರೀಸ್ ಅಲ್ಲಿ ಮೇಜರ್ ಆಗಿ ಏನೇನ್ ಚೇಂಜಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಈ ಸಲ ಐಫೋನ್ ಸೀರೀಸ್ ಲಾಂಚ್ ಆಗುತ್ತಲ್ಲ ಇದರಲ್ಲಿ ಬ್ಯಾಕ್ ಪ್ಯಾನಲ್ ಚೇಂಜ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ರೀಸನ್ ಏನಂದ್ರೆ ಎಲ್ಲರಿಗೂ ಕೂಡ ಗೊತ್ತಿರೋದೇ ರೀಸೆಂಟ್ ಆಗಿ ಐಫೋನ್ ಫಿಫ್ಟೀನ್ ನ ಲಾಂಚ್ ಮಾಡೋದ್ರಲ್ಲ ಹಿಂದೆಗಡೆ ನಮಗೆ ಬ್ಯಾಕ್ ಪ್ಯಾನಲ್ ಗ್ಲಾಸ್ ಏನಿದೆಲ್ಲ ಇದು ಬಂದ್ಬಿಟ್ಟು ತುಂಬಾ ಸ್ಮೂತ್ ಇದೆ ಅಂತಾನೆ ಹೇಳ್ಬೋದು ತುಂಬಾನೇ ಡೆಲಿಕೇಟ್ ಇದೆ ಒಂದ್ ಸ್ವಲ್ಪ ನಾವೇನಾದ್ರು ಫೋರ್ಸ್ ಇಟ್ಟಿದೀವಿ ಅಂದ್ರೆ ಹಂಗೆ ಮುರಿದೋಗ್ಬಿಡುತ್ತೆ ಅದು ತುಂಬಾ ಜನ ರಿಪೋರ್ಟ್ ಮಾಡಿದ್ರು ಇವಾಗ ಇವರೇನ್ ಮಾಡ್ತಿದ್ದಾರೆ ಅಂದ್ರೆ ಐಫೋನ್ ಸಿಕ್ಸ್ಟೀನ್ ಸೀರೀಸ್ ಅಲ್ಲಿ ಇನ್ನ ಬೆಟರ್ ಆಗಿರೋ ಗ್ಲಾಸ್ ನ ಯೂಸ್ ಮಾಡ್ತಿದ್ದಾರೆ ಹಾಗೆ ಬಂದ್ಬಿಟ್ಟು ಪೆರಿಸ್ಕೋಪ್ ಲೆನ್ಸ್ ಕೂಡ ತುಂಬಾ ಮಟ್ಟಿಗೆ ಇಂಪ್ರೂವ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಈ ಸಲ ಇನ್ನ ಒಂದು ಬಟನ್ ನ ಅಡಿಷನಲ್ ಆಗಿ ಕೊಡ್ತಾ ನಮಗೆ ಐಫೋನ್ಸ್ ಅಲ್ಲಿ ಕ್ಯಾಪ್ಚರ್ ಬಟನ್ ಅಂತ ಹೇಳ್ಬಿಟ್ಟು ಇರುತ್ತೆ ಐಫೋನ್ ಸಿಕ್ಸ್ಟೀನ್ ಸೀರೀಸ್ ಅಲ್ಲಿ ನಿಮಗೆ ಈ ಒಂದು ಬಟನ್ ಆದ್ರೆ ಕಾಣಿಸುತ್ತೆ ಈ ಒಂದು ಕ್ಯಾಪ್ಚರ್ ಬಟನ್ ಇಂದ ನಿಮಗೆ ನ್ಯೂಸ್ ಆಗುತ್ತೆ ಅಂದ್ರೆ ಕ್ಯಾಮ್ರಾ ಯೂಸ್ ಮಾಡ್ಬೇಕಾದ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಝೂಮ್ ಔಟ್ ಮಾಡೋದಕ್ಕೆ ಝೂಮ್ ಇನ್ ಮಾಡೋದಕ್ಕೆ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಲೈಟ್ ಆಗಿ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿದೆ ಇನ್ ಡೀಟೈಲ್ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ ಇನ್ನ ಈ ಒಂದು ಮೊಬೈಲ್ ಲಾಂಚ್ ಆಗ್ಬೇಕು ಅಂದ್ರೆ ತುಂಬಾ ಟೈಮ್ ಇದೆ ಅಂತಾನೆ ಹೇಳ್ಬೋದು ನಿಧಾನಕ್ಕೆ ಬರ್ತಾ ಬರ್ತಾ ನಮಗೆ ಇನ್ನ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಸಿಗುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಇಂದ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಏನಕಪ್ಪ ಗುಡ್ ನ್ಯೂಸ್ ಅಂದ್ರೆ ನಾವ್ ಏನೇ ಒಂದು ಕೆಲಸ ಕೂಡ ಗೂಗಲ್ ಕಂಪ್ನಿ ಸಪೋರ್ಟ್ ಇತ್ತು ಅಂದ್ರೆ ಆ ಒಂದು ಕೆಲಸ ತುಂಬಾ ಚೆನ್ನಾಗಿ ಆಗುತ್ತೆ ಅಂತಾನೆ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇವಾಗ ಗೂಗಲ್ ಕಂಪ್ನಿಯರು ಒಫಿಷಿಯಲ್ ಆಗಿ ಎನ್ ಪಿ ಸಿ ಐ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವ್ರ ಜೊತೆ ಕೊಲಾಬರೇಟ್ ಆಗಿದ್ದಾರೆ ಕೊಲಾಬರೇಟ್ ಆಗ್ಬಿಟ್ಟು ಯು ಪಿ ಐ ನ ವರ್ಲ್ಡ್ ವೈಡ್ ಆಗಿ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಈಗಾಗಲೇ ವರ್ಲ್ಡ್ ವೈಡ್ ಆಗಿ ನೋಡ್ಕೊಂಡ್ರೆ ತುಂಬಾ ದೇಶದವರು ನಮ್ಮ ಯು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಮೇಜರ್ ಆಗಿ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ಸಿಂಗಾಪುರ್ ಅವರು ಒಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು ಸಿಂಗಾಪುರ್ ಅಲ್ಲಿ ಇದ್ದಾರೆ ಅಂದ್ರೆ ಇಲ್ಲಿಂದ ನಾವು ಸಿಂಗಾಪುರ್ಗೆ ಆರಾಮಾಗಿ ಕ್ಯಾಶ್ ಆಗ್ಬಹುದು ಅವರು ಕೂಡ ನಮಗೆ ಆರಾಮಾಗಿ ಕ್ಯಾಶ್ ಆಗ್ಬಹುದು ಈ ಒಂದು ಯು ಪಿ ಐ ಸಹಾಯದಿಂದ ಆರಾಮಾಗಿ ನಾವು ಇಂಟರ್ನ್ಯಾಷನಲ್ ಕೂಡ ಮಾಡಬಹುದು ಈ ರೀತಿಯಾಗಿ ತುಂಬಾ ದೇಶದವರು ಈಗಾಗಲೇ ನಮ್ ಯು ಪಿ ಐ ಸಿಸ್ಟಮ್ ಇಷ್ಟ ಆಗಿ ನಾವು ಕೂಡ ನಿಮ್ ಯು ಪಿ ಐ ಸಿಸ್ಟಮ್ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಇವಾಗ ಗೂಗಲ್ ಏನು ಹೇಳ್ತಿದ್ದಾರೆ ಅಂದ್ರೆ ನೀವು ನಮಗೆ ಏನಾದ್ರು ಸಪೋರ್ಟ್ ಮಾಡಿದೀರಾ ನಮ್ ಜೊತೆ ನೀವು ಕೊಲಾಬ್ರೇಟ್ ಆಗಿದ್ದೀರಾ ಅಂದ್ರೆ ವರ್ಲ್ಡ್ ವೈಡ್ ಆಗಿ ಪ್ರತಿ ದೇಶದಲ್ಲೂ ಕೂಡ ಯು ಪಿ ಐ ವರ್ಕ್ ಆಗೋ ರೀತಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಈಗಾಗಲೇ ಎನ್ ಪಿ ಸಿ ಐ ಅವ್ರ ಜೊತೆ ಗೂಗಲ್ ಕಂಪ್ನಿಯವರು ಆಗಿ ಕೊಟ್ ಕೂಡ ಆಗಿದ್ದಾರೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗೆಲಕ್ಸಿ ಎಸ್ ಟ್ವೆಂಟಿ ಸೀರೀಸ್ ಈ ಒಂದು ಮೊಬೈಲ್ ರೀಸೆಂಟ್ ಆಗಿ ಲಾಂಚ್ ಆಯ್ತು ಎಲ್ಲರಿಗೂ ಕೂಡ ಗೊತ್ತಿರೋದೇ ತುಂಬಾ ಫೇಮಸ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಈ ಒಂದು ನ ಇಂಟಿಗ್ರೇಟ್ ಮಾಡಿದ್ದಾರೆ ಅಂದ್ರೆ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೇಲ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಇವಾಗ ಸ್ಯಾಮ್ಸಂಗ್ ಅವರು ಅಫಿಶಿಯಲ್ ಆಗಿ ರಿಯಾಕ್ಟ್ ಆಗಿದ್ದಾರೆ ಸ್ಯಾಮ್ಸಂಗ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಅಲ್ಲಿ ಮೂರು ಮೊಬೈಲ್ಸ್ ಇರುತ್ತಲ್ಲ ಎಸ್ ಟ್ವೆಂಟಿ ಪ್ಲಸ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಈ ಮೂರು ಮೊಬೈಲ್ ಕೂಡ ನಮ್ಮ ಇಂಡಿಯಾದಲ್ಲೇ ತಯಾರ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಹಾಗೆ ಬಂದ್ಬಿಟ್ಟು ಗ್ಲೋಬಲ್ ಆಗಿ ಈ ಒಂದು ಮೊಬೈಲ್ಸ್ ನ ಏನ್ ಶಿಪ್ ಮಾಡ್ತಾರಲ್ಲ ನಮ್ಮ ಇಂಡಿಯಾದಲ್ಲೂ ಕೂಡ ಸೇಲ್ ಆಗುತ್ತೆ ಹಾಗೆ ಬಂದ್ಬಿಟ್ಟು ಈ ಒಂದು ಮೊಬೈಲ್ಸ್ ಬೇರೆ ದೇಶದಲ್ಲೂ ಕೂಡ ಸೇಲ್ ಆಗುತ್ತಲ್ಲ ಅಲ್ಲಿನೂ ಕೂಡ ನಮ್ಮ ಇಂಡಿಯಾದಲ್ಲಿ ತಯಾರಾಗಿರೋ ಮೊಬೈಲ್ಸ್ ನೇ ಸೇಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಅನಿಸ್ತಂಗೆ ಸ್ಯಾಮ್ಸಂಗ್ ಅವ್ರದ್ದು ನೋಯಾಡಾದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ನಾವು ಫ್ಯಾಕ್ಟ್ರಿಯಲ್ಲಿ ಈ ಒಂದು ಮೊಬೈಲ್ಸ್ ತಯಾರ ಆಗ್ತಿದೆ ಅಂತ ಹೇಳ್ಬಿಟ್ಟು ಅನ್ಕೊಂತೀನಿ ನಮ್ಮ ಇಂಡಿಯಾದಲ್ಲಿ ಇವರು ಅಸೆಂಬಲ್ ಮಾಡ್ತಾ ಇದ್ದಾರೋ ಇಲ್ಲಾಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೋ ಗೊತ್ತಿಲ್ಲ ಮೇಡ್ ಇನ್ ಇಂಡಿಯಾ ಸ್ಟಿಕ್ಕರ್ ಯೂಸ್ ಮಾಡ್ಬಿಟ್ಟು ನೀವೊಂದು ಮೊಬೈಲ್ಸ್ ನ ಸೇಲ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ನಿಜವಾಗ್ಲೂ ರೀತಿ ಗ್ರೇಟ್ ನ್ಯೂಸ್ ಅಂತಾನೆ ಹೇಳ್ಬಹುದು ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ ವಿವೋ ಮೊಬೈಲ್ಸ್ ಅಲ್ಲಿ ಒಂದು ಹೊಸ ಇಶ್ಯೂ ಸ್ಟಾರ್ಟ್ ಆಗಿದೆ ಡಿಸ್ಪ್ಲೇ ಇಶ್ಯೂ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ಡಿಸ್ಪ್ಲೇ ಮೇಲೆ ಈ ರೀತಿಯಾಗಿ ಗ್ರೀನ್ ಕಲರ್ ಲೈನ್ ಆದ್ರೆ ಬರ್ತಾ ಇದೆ ರೀಸನ್ ಗೊತ್ತಿಲ್ಲ ಸಡನ್ ಆಗಿ ತುಂಬಾ ಮೊಬೈಲ್ಸ್ ಗೆ ಬಂದಿದೆ ಅಂತಾನೆ ಹೇಳ್ಬೋದು ಅದು ಕೂಡ ಮೇಜರ್ ಆಗಿ ನೋಡ್ರೆ ಮಿಡ್ ರೇಂಜ್ ಮೊಬೈಲ್ಗೆ ಹಾಗೆ ಬಂದ್ಬಿಟ್ಟು ಫ್ಲಾಕ್ ಮೊಬೈಲ್ಸ್ ಗೆ ತುಂಬಾ ಬಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ನಮಗೆ ವಿವೋದಲ್ಲಿ ಫ್ಲಾಕ್ ಶಿಪ್ ಮೊಬೈಲ್ಸ್ ಇರುತ್ತಲ್ಲ ಎಕ್ಸ್ ಸೀರೀಸ್ ಎಕ್ಸ್ ಏಟಿ ಎಸ್ ನೈನ್ಟಿ ಈ ಒಂದು ಮೊಬೈಲ್ಸ್ ಗೆ ಅತಿ ಹೆಚ್ಚಾಗಿ ಈ ಒಂದು ಪ್ರಾಬ್ಲಮ್ ಬಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಸರ್ವಿಸ್ ಸೆಂಟರ್ ಗೆ ತಗೊಂಡ್ರೆ ಸರ್ವಿಸ್ ಸೆಂಟರ್ ಅಲ್ಲೂ ಕೂಡ ಕರೆಕ್ಟ್ ಆಗಿ ರಿಯಾಕ್ಟ್ ಆಗ್ತಾ ಇಲ್ಲ ಇವಾಗ ಒಫಿಷಿಯಲ್ ಆಗಿ ವಿವೋ ಅವರು ರಿಯಾಕ್ಟ್ ಆಗಿದ್ದಾರೆ ವಿವೋ ಅಂದ್ರೆ ಈ ಮೊಬೈಲ್ ಡಿಸ್ಪ್ಲೇ ಹಾಕ್ಸ್ ಒಂದು ಹೊಸ ಮೊಬೈಲ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಹೇಳ್ತಾ ಇದ್ದಾರೆ ಅನ್ನಿಸ್ಬೋದು ಒಳ್ಳೆ ಆಫರ್ ಅಲ್ಲಿ ಒಬ್ರು ಹೊಸ ಮೊಬೈಲ್ ಯಾವ ಮೊಬೈಲ್ ಕೊಡ್ತಿದ್ದಾರೆ ಗೊತ್ತಾ ವಿವೋ ಎಕ್ಸ್ ಸೀರೀಸ್ ಅಲ್ಲಿ ಈ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಎಕ್ಸ್ ಸಿರೀಸ್ ಅಂದ್ರೆ ನಮಗೆ ಫ್ಲಕ್ಶಿಪ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು ಈ ಮೊಬೈಲ್ಸ್ ನ ನಾವು ತಗೋಬೇಕು ಅಂದ್ರೆ ಎಪ್ಪತ್ ಸಾವಿರ ಎಂಬತ್ ಸಾವಿರ ತೊಂಬತ್ ಸಾವಿರದ ಆಗುತ್ತೆ ಇವಾಗ ವಿವೋ ಅವರು ಏನ್ ನಾ ಮೊಬೈಲ್ ನ ನಾವು ವಾಪಸ್ ಇಸ್ಕೊಂತೀವಿ ನಿಮಗೆ ವಿವೋ ವಿ ನೈನ್ ಪ್ರೊ ಮೊಬೈಲ್ ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಇವ್ರ ಎಂತ ಗಿಮಿಕ್ ಮಾಡ್ತಿದ್ದಾರೆ ಅಂದ್ರೆ ಫ್ಲಾಕ್ ಮೊಬೈಲ್ ಇಸ್ಕೊಂತಾರೆ ಅಂದ್ರೆ ಬಜೆಟ್ ಮೊಬೈಲ್ ಇವರು ಕೊಡ್ತಾರೆ ಅಂತ ನಿಜವಾಗ್ಲು ಈ ನ್ಯೂಸ್ ಕೇಳಿದಾದ್ಮೇಲೆ ನನಗಂತೂ ಕೋಪ ಬಂತು ಪಾಪ ಅವರು ಎಪ್ಪತ್ತೊಂಬತ್ತು ಸಾವಿರ ಕೊಟ್ಬಿಟ್ಟು ನಾವೊಂದು ನಾವು ಒಂದು ಮೊಬೈಲ್ ನ ತಗೊಂಡಿರ್ತಾರೆ ಈ ರೀತಿಯಾಗಿ ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೆ ರಿಯಾಕ್ಟ್ ಆಗ್ಬೇಕು ಹಾಗೆ ಬಂದ್ಬಿಟ್ಟು ಹೊಸ ಡಿಸ್ಪ್ಲೇ ಹಾಕ್ಸ್ಬೇಕು ಅದು ಬಿಟ್ಟು ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ನಿಮ್ಮ ಮೊಬೈಲ್ ನಾವು ಇಸ್ಕೊಂತೀವಿ ನಿಮಗೊಂದು ಬಜೆಟ್ ಮೊಬೈಲ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ತುಂಬಾ ಜನ ಕೋಪ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನೋಡೋಣಂತೆ ಏನಾಗುತ್ತೆ ಅಂತ ಸೊ ಇಷ್ಟೇ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗಾಯ್ಸ್